ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 249 ಮತಗಟ್ಟೆ ತೆರೆಯಲಾಗಿದ್ದು 249 ಮತಗಟ್ಟೆ ಕೇಂದ್ರದಲ್ಲಿ 249 ಮಂದಿ ಪಿಆರ್ಒ ಹಾಗೂ 249 ಮಂದಿ ಎಪಿಆರ್ಒ ಸೇರಿದಂತೆ 2 ಮಂದಿ ಪೋಲಿಂಗ್ ಆಫೀಸರ್ ಸೇರಿದಂತೆ ಓರ್ವ ಡಿ ಗ್ರೂಪ್ ನೌಕರರು ಕರ್ತವ್ಯ ನಿರ್ವಹಣೆ ಮಾಡಲಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಲ್ಲಿಕಾರ್ಜುನ್ ರವರು ಮಾಹಿತಿ ನೀಡಿದರು. 212 ಕಾಯ್ದಿರಿಸಿದ ತಂಡ ಇದ್ದು ಗೈರು ಹಾಜರಾದ ಅಧಿಕಾರಿಗಳ ಜಾಗಕ್ಕೆ ಹೆಚ್ಚುವರಿಯಾಗಿ 212 ಮಂದಿ ಮತಗಟ್ಟೆ ಅಧಿಕಾರಿ ವರ್ಗದವರನ್ನು ಕಾಯ್ದಿರಿಸಲಾಗಿದೆ. ಒಟ್ಟು 694 ಮಂದಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಡಿಎಸ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ 10 ಮಂದಿ ಕೆಎಸ್ಆರ್ಪಿ 2 ತುಕಡಿ 4 ತನಿಖಾ ಠಾಣೆಗಳನ್ನು ತೆರೆಯಲಾಗಿದೆ. ಐಟಿಬಿಪಿ ಸಿಐಎಸ್ಎಫ್ ಕೆಎಸ್ಆರ್ಪಿ ಡಿಆರ್ ಸಿವಿಲ್ ಪೊಲೀಸ್ ಉತ್ತರಾಖಂಡ್ ಪೊಲೀಸ್ ಜೊತೆಗೆ ಸೈನಿಕರನ್ನು ನೇಮಕ ಮಾಡಲಾಗಿದೆ. ಮತಗಟ್ಟೆಗಳಿಗೆ ಸಿಬ್ಬಂದಿಗಳು ಇವಿಎಂ ಮಿಷಿನ್ ಹಿಡಿದು ಕೆಎಸ್ಆರ್ಟಿಸಿ ಬಸ್ಸುಗಳ ಮೂಲಕ ಆಯಾ ಕೇಂದ್ರಗಳಿಗೆ ಹೊರಟರು. ಸೆಕ್ಟರ್ ಅಧಿಕಾರಿಗಳು ಸ್ಟೇಜ್ ಹತ್ರ ಬಂದ್ಬಿಡಿ, ನಿಮ್ ಜೊತೆಗೆ ಮೈಕ್ರೋ ಅಬ್ಸರ್ವರ್ ನ ಸುಮಾ ಊಟ ಮಾಡಿದ್ಯಾ? ಬರ್ತದೆ ಬರ್ತದೆ ಬಸ್ಸಿನ ಅರ್ಜೆಂಟ್ ಅರ್ಜೆಂಟ್ ಅಂತ ಬಿಡಬಾರ್ದು. ನೀವು ಬಸ್ ಬಿಡೋಕ್ಕೂ ಮೊದಲೇ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಂದು ಬಿಡಬೇಕು. ಊಟಕ್ಕೆ ಹೋಗಿದ್ದಾರೆ ಸಿಬ್ಬಂದಿಗಳು, ಇನ್ನೂ ಬಂದಿಲ್ಲ. ಪಿಒ ಬನ್ನಿ ಒಬ್ರು, ಪಿಒ ಪಿಒ ರಿಸರ್ವ್ ಇಲ್ಲಿರ್ತಕ್ಕಂಥವ್ರು ಪಿಒ ಒಬ್ರು ಬನ್ನಿ. ಅವರಲ್ಲಿ ಒಬ್ರು ಬನ್ನಿ. ಯಾರಿದ್ದೀರಾ ಅಲ್ಲಿ? ಎಲ್ಲ ಗ್ರಾಮ ಸೇವಕರು 33 ರೂಟ್ ನಂಬರ್ 33 ಮಂದಿ 34 ಈಗ ಆಲ್ರೆಡಿ ಪೊಲೀಸ್ ಪಾರ್ಟಿಯವರು ಬಸ್ಸಲ್ಲಿ ಕೂತಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ನವರು ಮತ್ತೆ ಗ್ರಾಮ ಸೇವಕರು ಕಣ್ಣೇಗಾಲ ಗೋಪಾಲರಾಜು ಗ್ರಾಮ ಸೇವಕ. ಬಾ. ಹಾಂ ಹಾಂ ಹಾಂ.